ಹಿಂದಿನ ವಿಡಿಯೋದಲ್ಲಿ ಸೋಜುಗದ ಸೂಜು ಮಲ್ಲಿಗೆ ಹಾಡು ಮತ್ತು ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸಬೇಕು ಅಂತ ನೋಡಿದ್ವಿ. ಆಮೇಲೆ ಒಂದಿಷ್ಟು ಅಲಂಕಾರಗಳನ್ನು ನೋಡಿದ್ವಿ, ತಾಳ್ ವಾಯ್ಸ್ ಅಲಂಕಾರಗಳನ್ನು ನೋಡಿದ್ವಿ. ಯಾರು ಆ ವಿಡಿಯೋನ ನೋಡಿಲ್ಲ, ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು, ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗ್ತದೆ. ನಾವು ಪರ್ಟಿಕ್ಯುಲರ್ ಒಂದೊಂದು ಗ್ರೂಪ್ ಮಾಡೀವಿ, ಭೂಪ್ರಾಗದ ಒಂದು ಗ್ರೂಪು, ಅಲಂಕಾರಸದ ಒಂದು ಗ್ರೂಪು, ದುರ್ಗಾರಾಗದ ಒಂದು ಗ್ರೂಪು, ಸಾಂಗ್ಸದ ಒಂದು ಗ್ರೂಪು ಮಾಡೀವಿ. ಆ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದರೆ ನಿಮಗೆ ಅದು ಸಿಗ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ರಾಗವನ್ನು ನೋಡೋಣ, ಅದು ರಾಗ ಬೃಂದಾವನಿ ಸಾರ. ನಾ ಇಷ್ಟು ದಿನ ಯಾಕೆ ಗ್ಯಾಪ್ ಇಟ್ಟೀನಿ ಅಂದರೆ, ಕಂಟಿನ್ಯೂ ಆಗಿ ನಾವು ರಾಗ ಹೇಳ್ಕೋತ ಹೋದರೆ ನಿಮಗೆ ಹಿಂದಿನ ರಾಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಾ ಗ್ಯಾಪ್ ಇಟ್ಟಿದ್ದೆ. ಸೊ ಇವತ್ತು ನೀವು ಪ್ರಾಕ್ಟೀಸ್ ಮಾಡೀರಿ ಅಂದ್ಕೊಂಡಿನಿ ನಾನು, ಹಾರ್ಮೋನಿಯಂ ಒಳಗೂ ಮತ್ತು ಹಾಡೋದ್ರೊಳಗೂ ಎಲ್ಲ ಎರಡೂದ್ರಾಗೂ ಪ್ರಾಕ್ಟೀಸ್ ಮಾಡೀರಿ ಅಂತ ಅಂದ್ಕೊಂಡಿನಿ. ಸೊ ಹಂಗಾಗಿ ನಾ ಇವತ್ತು ಹೊಸ ರಾಗವನ್ನು ಹೇಳಿಗತ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ರಾಗ ಬೃಂದಾವನಿ ಸಾರಂಗನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಸೌಮ್ಯ ಮಂಜುನಾಥ್. ಸಂಗೀತ ಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಎಲ್ಲ ರಾಗದಲ್ಲಿ ಇದ್ದಂಗೆ ಇದರೊಳಗೂ ರಾಗದ ಪರಿಚಯ, ರಾಗದ ಸ್ವರಗೀತೆ, ಲಕ್ಷಣಗೀತೆ, ಛೋಟಾ ಖ್ಯಾಲ್, ಅಲಾಪ್ ಮತ್ತು ತಾನ್ ಇರ್ತದೆ. ಸೊ ನಾ ಎಲ್ಲನೂ ಒಂದ್ರಾಗೆ ಮಾಡೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಬೃಂದಾವನಿ ಸಾರಂಗದ ಪರಿಚಯವನ್ನು ನೋಡೋಣ. ನಾನು ರಾಗದ ಪರಿಚಯವನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ಒಂದ್ಸಲಿ ನೀವು ನೋಟ್ಬುಕ್ ಒಳಗೆ ಬರ್ಕೋರಿ. ಇನ್ನೊಂದಂದರೆ ನಾನು ಯಾವ್ಯಾವ ರಾಗವನ್ನು ಹೇಳೀನಿ, ಯಾವ್ಯಾವ ಸಾಂಗ್ ಹೇಳೀನಿ, ಆಮೇಲೆ ನೋಟೇಷನ್ ಹೇಳೀನಿ, ನೀವು ಒಂದು ಬುಕ್ನಾಗ ಬರ್ಕೊಂಡು ಬಿಟ್ಟರೆ ನಿಮಗೆ ಲೈಫ್ ಲಾಂಗ್ ಅದು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನೀವು ಫಸ್ಟು ಎಲ್ಲ ಒಂದು ನೀಟಾಗಿ ಬುಕ್ ಒಳಗೆ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತದೆ. ಸೊ ಅದಕ್ಕೆ ನೀವು ಒಂದು ನೋಟ್ಬುಕ್ ಮಾಡಿರಿ, ಅದರೊಳಗೆ ನೀವೆಲ್ಲ ಬರ್ಕೋರಿ. ಮ್ಯೂಸಿಕಿಂದ ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿದರೆ ನಿಮಗೆ ಈಸಿ ಆಗ್ತದೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ರಾಗ ಬೃಂದಾವನಿ ಸಾರಂಗ್, ಥಾಟ್ ಕಾಫಿ, ಜಾತಿ ಔಢವ ಔಢವ. ಯಾಕಂದರೆ ಆರೋಹ ಮತ್ತು ಅವರೋಹದಲ್ಲಿ ಐದೈದು ಸ್ವರಗಳನ್ನು ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ಔಢವ ಔಢವ ಜಾತಿ ರಾಗ ಇದು. ವಾದಿ ಪಂಚಮ್, ಪ ಸ್ವರವನ್ನು ಮುಖ್ಯ ಸ್ವರವನ್ನಾಗಿ ಯೂಸ್ ಮಾಡ್ತೀವಿ. ಸಂವಾದಿ ರಿಷಭ, ರೇ ಸ್ವರವನ್ನು ಎರಡನೇ ಮುಖ್ಯ ಸ್ವರವನ್ನಾಗಿ ಯೂಸ್ ಮಾಡ್ತೀವಿ. ವರ್ಜಸ್ವರ ಗಾಂಧಾರ ಮತ್ತು ದೈವತ್, ಗ ಮತ್ತು ಧ ಸ್ವರವನ್ನು ನಾವು ಈ ರಾಗದಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾವು ವರ್ಜಸ್ವರ ಅಂತ ಹೇಳ್ತೀವಿ. ಸಮಯ ದಿನದ ಮೂರನೇ ಪ್ರಹರ, ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಈ ರಾಗವನ್ನು ನಾವು ಹಾಡ್ಬೋದು. ರಸ ಶೃಂಗಾರ. ಈಗ ಆರೋಹ ಅವರೋಹ ಮತ್ತು ಪಕ್ಕಟ್ ಸ್ವರವನ್ನು ನೋಡೋಣ. ನಾವೊಂದ್ಸಲ ಆರೋಹ ಹಾಡ್ತೀನಿ, ಆಮೇಲೆ ಗ್ಯಾಪ್ ಕೊಡ್ತೀನಿ, ಆವಾಗ ನೀವು ಹಾಡ್ರಿ. ಆಮೇಲೆ ಅವರೋಹ ಹಾಡ್ತೀನಿ, ಆಮೇಲೆ ಹಾರ್ಮೋನಿಯಂ ನುಡಿಸ್ತೀನಿ, ಆವಾಗ ನೀವು ಹಾಡ್ರಿ. ಈ ವಿಡಿಯೋ ಜೊತೆಗೆ ಪ್ರಾಕ್ಟೀಸ್ ಆಗ್ತದೆ. ಈ ರಾಗದಲ್ಲಿ ಎರಡು ನಿಷಾದವನ್ನು ಯೂಸ್ ಮಾಡ್ತೀವಿ, ಒಂದು ಶುದ್ಧ ನಿಷಾದ, ಒಂದು ಕೋಮಲ್ ನಿಷಾದ. ನಿಷಾದ ಅಂದರೆ ನೀ ಸ್ವರ, ಎರಡು ನೀ ಸ್ವರವನ್ನು ಯೂಸ್ ಮಾಡ್ತೀವಿ, ಒಂದು ಶುದ್ಧ ನೀ, ಇನ್ನೊಂದು ಕೋಮಲ್ ನೀ. ಆರೋಹದಲ್ಲಿ ಶುದ್ಧ ನೀ ಯೂಸ್ ಮಾಡ್ತೀವಿ, ಅವರೋಹದಲ್ಲಿ ಕೋಮಲ್ ನೀ ಯೂಸ್ ಮಾಡ್ತೀವಿ. ಅದು ಹೆಂಗಂತ ನೋಡೋಣ.
ನಿಮಿಷ ಅದು ಹೆಂಗ್ ಹತ್ತತದ ಅಂದ್ರೆ ಮ ಪ ನಿ कमेंट बॉक्स अली कमेंट माड़ी वीडियो इष्ट आदरे लाइक माड़ी निम फ्रेंड्स यारादरू कली बेकु अन्नोर्गू कूड़ा वीडियो अन्ना शेर माड़ी निविन्नु यारु चैनल गे सब्सक्राइब आगिला दयविट्टु सब्सक्राइब आगी बेल आइकॉन अन्ना क्लिक माड़ी मुंदिन वीडियो दली मत्ते सिगोणा नमस्कार जय हिंद।